ಕೆಫೆ ಇನ್ಫೋ ಯೂಟ್ಯೂಬ್ ಚಾನಲ್ ಸ್ವಾಗತ. ಈ ವಿಡಿಯೋದಲ್ಲಿ ಭಾಳಷ್ಟು ಜನರು ಈ ಅತಿಥಿ ಉಪನ್ಯಾಸಕರಿಗೆ ನೇಮಕಾತಿಗೆ ಸಂಬಂಧಪಟ್ಟಂತೆ ಎರಡು ಪ್ರಶ್ನೆಗಳನ್ನು ಕೇಳಿದರು. ಜಿ ಎಫ್ ಜಿ ಸಿ ನೇಮಕಾತಿ ಪ್ರಕ್ರಿಯೆ ಯಾವಾಗ ಪ್ರಾರಂಭ ಮಾಡ್ತಾರೆ, ಮತ್ತು ಈ ಪ್ರಕ್ರಿಯೆ ಪ್ರಾರಂಭ ಮಾಡಿದ ಮೇಲೆ ಎಷ್ಟು ದಿನದ ಒಳಗಾಗಿ ಇವತ್ತು ಸ್ಟಾರ್ಟ್ ಮಾಡಿದರು ಅಂದರೆ ಒಂದು ತಿಂಗಳಾಗುತ್ತೋ ಎರಡು ತಿಂಗಳಾಗುತ್ತೋ ಅಂತ ಪ್ರಶ್ನೆ ಕೇಳಿದ್ರು. ಹೀಗಾಗಿ ನಾನು ಈ ಎರಡು ಪ್ರಶ್ನೆಗಳನ್ನು ಇಟ್ಕೊಂಡು ನಾನು ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ನಾನು ಹಿಂದಿನ ವರ್ಷದ 2023ರ ಒಂದು ನೇಮಕಾತಿ ಪ್ರಕ್ರಿಯೆ ಒಂದು ಡಾಕ್ಯುಮೆಂಟೇಷನ್ನಲ್ಲಿದೆ, ತಾವು ನೋಡ್ಬೋದು. 2023-24ನೇ ಸಾಲಿನ ಅತಿಥಿ ಉಪನ್ಯಾಸಕರ ಆಯ್ಕೆ ಮಾಡಿಕೊಳ್ಳುವ ಕುರಿತಂತೆ ಅಂತೇಳಿ ಈ ಸರಿ ಏನು ಮಾಡ್ತಾರೆ ಅಂತಂದರೆ 2024ರ ಒಂದು 24-25ನೇ ಸಾಲಿನ ಒಂದು ಅತಿಥಿ ಉಪನ್ಯಾಸಕರ ನೇಮಕಾತಿಯನ್ನು ಅವರು ಸೆಪ್ಟೆಂಬರಲ್ಲಿ ಪ್ರಾರಂಭ ಮಾಡ್ತೀವಿ ಅಂತ ಕೊಟ್ಟಿದ್ದಾರೆ. ಸೆಪ್ಟೆಂಬರಲ್ಲಿ ಪ್ರಾರಂಭ ಮಾಡಿ ಸೆಪ್ಟೆಂಬರ್ದಲ್ಲೇ ಎಂಡ್ ಮಾಡ್ತೀವಿ ಅಂತೇಳಿ ಕೊಟ್ಟಿದ್ದಾರೆ. ಹೀಗಾಗಿ ಯಾರೆಲ್ಲ ಅತಿಥಿ ಉಪನ್ಯಾಸಕ ಆಕಾಂಕ್ಷೆಗಳಿದ್ದೀರಿ ಮತ್ತು ಹೊಸಬರಿದ್ದೀರಿ, ನೀವು ಸೆಪ್ಟೆಂಬರ್ ಅಲ್ಲಿ ವೇಟ್ ಮಾಡ್ತಾಯಿರಿ. ಓಕೆ, ಇದು ಫಸ್ಟ್ ಪ್ರಶ್ನೆಗೆ ಉತ್ತರ. ಯಾಕಂತಂದರೆ ಮೊನ್ನೆ ಒಂದು ಹಿಂದಿನ ಒಂದು ವಿಡಿಯೋದಲ್ಲಿ ನಾನು ಹೇಳಿದ್ದೆ, ಯಾಕಂದರೆ ಅವರು ಎಲ್ಲ ಯಾರು ಅತಿಥಿ ಉಪನ್ಯಾಸಕರನ್ನು ಕೆಲಸದಿಂದ ಬಿಡುಗಡೆ ಮಾಡಿದ್ದಾರೆ, ಹೀಗೆ ಹೊಸಬ್ರು ಬರಬೇಕಾಗುತ್ತೆ. ಈಗ ಹೀಗಾಗಿ ಅವರು ಸೆಪ್ಟೆಂಬರಲ್ಲಿ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭವನ್ನು ಮಾಡ್ತಾರೆ. ಇದು ಫಸ್ಟ್ ಕ್ವಶನಿಗೆ ಉತ್ತರ. ಇನ್ನು ಎರಡನೇದು ಅಂತಂದರೆ ಎಷ್ಟು ದಿನದಲ್ಲಿ ಮುಗಿತದೆ ಅನ್ನುವಂಥದ್ದು ಇಲ್ಲಿ ನೋಡಬೇಕು. ಹೋದ ವರ್ಷದ್ದು ನೋಡಿರಿ, 25ನೇ ತಾರೀಕಿಗೆ ಪ್ರಾರಂಭ ಮಾಡಿದರು, ಆಗಸ್ಟ್ 25ಕ್ಕೆ ಪ್ರಾರಂಭ ಮಾಡಿದರು. ಅದು ಯಾವಾಗ ಮುಗಿದಿದೆ ಅಂತಂದರೆ 16-9, ಆದರೆ ಸರಿಯಾಗಿ ಒಂದು ತಿಂಗಳ ಟೈಮು ತೊಗೊಂಡಿಲ್ಲ, ಅವರು ಅತಿ ಬೇಗನೆ ಮುಗಿಸಿದ್ದಾರೆ. ಅಂದರೆ ಇಲ್ಲಿ ಒಂದು 5 ದಿನ 21 ದಿನದಲ್ಲಿ ಈ ಒಂದು ಪ್ರಕ್ರಿಯೆಯನ್ನು ಮುಗಿಸಿದ್ದಾರೆ. ಇಲ್ಲಿ 1 ತಿಂಗಳಲ್ಲ 2 ತಿಂಗಳಲ್ಲ, ಜಸ್ಟ್ 21 ದಿನದಲ್ಲಿ ತಾವು ನೋಡ್ಬೋದು. ಇಲ್ಲಿ ಅರ್ಜಿ ಸಲ್ಲಿಸುವಂಥ ದಿನಾಂಕ ಕೊಟ್ಟಿದ್ದಾರೆ, ಅರ್ಜಿಯನ್ನು 25ನೇ ತಾರೀಕಿಗೆ ಕೊಟ್ಟಿದ್ದಾರೆ. ನೆಕ್ಸ್ಟು ಕೊನೆ ದಿನ 2ನೇ ತಾರೀಕು ಕೊಟ್ಟಿದ್ದಾರೆ. ಅಂದರೆ ಜಸ್ಟ್ 7 ದಿನ ಮಾತ್ರ ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಈ ಸರಿನೂ ಅಷ್ಟೇ 7 ದಿನವೇ ಕೊಡ್ತಾರೆ. ಯಾಕಂತಂದರೆ ಅಕಾಡೆಮಿಕ್ ಇಯರ್ ಏನಾಗಿದೆ ಸ್ವಲ್ಪ ಹೆಚ್ಚಾಗ್ತಾ ಬಂದಿದೆ. ಈಗ ಆಗಸ್ಟಲ್ಲಿ ಮುಗೀತು, ಈಗ ಸೆಪ್ಟೆಂಬರಲ್ಲೇ ಮತ್ತೆ ಪ್ರಾರಂಭ ಹೋಗಬೇಕು. ಹೀಗಾಗಿ ಇಲ್ಲೂ ಸಹಿತ ಹೆಚ್ಚು ದಿನ ಟೈಮ್ ಕೊಡೋಂಗಿಲ್ಲ. ಆನ್ಲೈನ್ ಅಪ್ಲಿಕೇಶನ್ ಹಾಕಲಿಕ್ಕೆ 7 ದಿನ ಮಾತ್ರ, 7ರಿಂದ 8 ದಿನ ಕೊಡ್ತಾರೆ. ಅದಾದ ನಂತರ ಲಿಸ್ಟನ್ನು ಸಡನ್ನಾಗಿ 2 ದಿನದಲ್ಲೇ ಬಿಟ್ಟಿದ್ದಾರೆ. ಈಗ ಈ ಸರ್ನೂ ಅಷ್ಟೇ ವೇಗವಾಗಿಯೇ ಮಾಡ್ತಾರೆ. ನೆಕ್ಸ್ಟು 8ನೇ ತಾರೀಕಿಗೆ ಅವ್ರು ಏನು ಮಾಡಿದ್ದಾರೆ, ಕೌನ್ಸಿಲಿಂಗ್ ಡೇಟನ್ನು ರಿಲೀವ್ ಮಾಡಿದ್ದಾರೆ. ನೆಕ್ಸ್ಟು ಕಾಲೇಜಿಗೆ ಅನುಗುಣವಾಗಿ ಕೌನ್ಸಿಲಿಂಗ್ ದಿನಾಂಕಗಳನ್ನು 11ರಿಂದ 15ರವರೆಗೆ ಬಿಟ್ಟಿದ್ದಾರೆ. ಓಕೆ, ಕಾಲೇಜ್ ಆಯ್ಕೆ ಮಾಡಿಕೊಂಡು ಅಭ್ಯರ್ಥಿಗಳ ಪಟ್ಟಿಯನ್ನು 16ಕ್ಕೆ ಬಿಟ್ಟಿದ್ದಾರೆ. ಅಂದರೆ ಸುಮಾರು 21 ದಿನದಲ್ಲಿ ಈ ಒಂದು ನೇಮಕಾತಿ ಪ್ರಕ್ರಿಯೆಯನ್ನು ಮುಗಿಸಿದ್ದಾರೆ. ಹೀಗಾಗಿ ಯಾರೆಲ್ಲ ಅತಿಥಿ ಉಪನ್ಯಾಸಕ ಆಕಾಂಕ್ಷೆಗಳಿದ್ದರೆ ಜಸ್ಟ್ ನೀವು ನಮ್ಮ ಯೂಟ್ಯೂಬ್ ಚಾನಲನ್ನು ಫಾಲೋಅಪ್ ಮಾಡಿ, ಮತ್ತು ನಮ್ಮ ವಾಟ್ಸಪ್ ಮತ್ತು ಟೆಲಿಗ್ರಾಮ್ ಗ್ರೂಪನ್ನು ಜಾಯ್ನ್ ಆಗ್ಬೋದು, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾವು ಅವುಗಳನ್ನು ಜಾಯ್ನ್ ಆದರೂ ಸಹಿತ ನಾವು ಅಲ್ಲಿ ಅಪ್ಡೇಟ್ ಮಾಡ್ತಾ ಬರ್ತೀವಿ ಅಂತ. ನೀವು ಬ್ಲೈಂಡ್ ಆಗಿದ್ದರೆ ಸಡನ್ಲಿ ಗೊತ್ತಾಗೋದಿಲ್ಲ, ಮತ್ತು ಸಡನ್ಲಿ ಮುಗಿದಿದ್ದು ಸಹಿತ ಗೊತ್ತಾಗೋದಿಲ್ಲ. ಯಾಕಂತಂದರೆ ಉಳಿದಂಥ ನೇಮಕಾತಿ ಪ್ರಕ್ರಿಯೆಗಳು ಯಾವ ರೀತಿತ್ತೋ ಒಂದು ತಿಂಗಳ ಅರ್ಜಿ ಹಾಕ್ಲಿಕ್ಕೆ ಅವಕಾಶ ಕೊಡ್ತಾರೆ. ನೆಕ್ಸ್ಟ್ 1 ತಿಂಗಳ ಟೈಮ್ ಇರ್ತದೆ, ಆ ರೀತಿ ಇಲ್ಲ, ಜಸ್ಟ್ 20ರಿಂದ 21 ದಿನದಲ್ಲಿ ಈ ಒಂದು ಪ್ರಕ್ರಿಯೆ ಮುಗಿಯುತ್ತೆ. ಓಕೆ, ಇದನ್ನು ಸಹಿತ ಅವರು ಆನ್ ಗೂಗಲ್ ಮೀಟಲ್ಲೇ ಏನು ಮಾಡ್ತಾರೆ, ನಿಮ್ಮ ಒಂದು ಕೌನ್ಸಿಲಿಂಗನ್ನು ರೆಡಿ ಮಾಡ್ತಾ ಬರ್ತಾರೆ. ಹೀಗಾಗಿ ಯಾರೆಲ್ಲ ಆಸಕ್ತಿ ಇದ್ದರೆ ನೀವು ಅತಿ ಕ್ವಿಕ್ಕಾಗಿ ಎಲ್ಲ ಡಾಕ್ಯುಮೆಂಟನ್ನು ರೆಡಿ ಮಾಡಿಕೊಂಡು ಇಟ್ಕೊಂಡಿರಿ. ಓಕೆ, ಥ್ಯಾಂಕ್ ಯು.